ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯೋ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ದಿವಸ ಮಾಂದಿ ಉದಿಯಾಗಿದೆ ಚಂದ್ರ ಇರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಇನ್ನು ಮಕರ ರಾಶಿಯಲ್ಲಿ ಅಲ್ಲಿ ಕುಜ ಮತ್ತು ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ ಇನ್ನು ರವಿ ಬುಧ ಶನಿಯರಿದ್ದಾರೆ ಅದು ಕುಂಭರಾಶಿಯಲ್ಲಿ ರಾಶಿಯಲ್ಲಿ ರಾಹು ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರ ಈ ದಿವಸ ನೋಡಿ ಸ್ವಲ್ಪ ಭಯದ ವಾತಾವರಣ ಇರ್ತದೆ ಅಂಜಿಕೆ ಸಹೋದರಲ್ಲಿ ಸೇವಕರಲ್ಲಿ ನಿಮ್ಮ ಕಾರ್ಯಗಳಲ್ಲೇ ಒಂದು ರೀತಿಯ ಒಂದು ಭಯ ಭಯದ ವಾತಾವರಣ ಇರ್ತದೆ ಆದರೆ ವೃತ್ತಿ ಕೆಲಸದ ಸಂಬಂಧಿ ತೊಂದರೆಗಳಿಲ್ಲ ಅನುಕೂಲಗಳಾಗುತ್ತೆ ಅಲ್ಲಿ ಸಾಹಸದಿಂದ ಕೆಲಸಗಳನ್ನು ನೀವು ಬೇರೆ ಸಹೋದರ ಬಾಂಧವ್ಯ ವಿಚಾರದಲ್ಲಿರ್ತಕ್ಕಂಥ ಭಯ ಕೆಲಸದಲ್ಲಿಲ್ಲ ಹೀಗಾಗಿ ಕೆಲಸದಲ್ಲಿ ಅನುಕೂಲ ಆಗುತ್ತೆ ಲಾಭವನ್ನು ಗಳಿಸ್ತೀರ ಚೆನ್ನಾಗಿದೆ ಇನ್ನು ಚಂದ್ರನು ಚೆನ್ನಾಗಿದ್ದಾನೆ ಪಕ್ಷದ ಬಲವು ಚೆನ್ನಾಗಿರೋದ್ರಿಂದಾಗಿ ಶತ್ರುಗಳನ್ನು ಮೆಟ್ಟಿ ನಿಲ್ತಕ್ಕಂಥದ್ದು ಶತ್ರುಗಳನ್ನು ಎದುರಿಸ್ತಕ್ಕಂಥದ್ದು ಸಾಲದಿಂದ ಹೊರಬರ್ತಕ್ಕಂಥದ್ದು ಈ ಥರದ್ದೆಲ್ಲ ಒಂದು ಲಕ್ಷಣ ಕಾಣ್ತಾ ಇದೆ ಸೂಚನೆ ಇದೆ ಈ ಭಯ ನಿವಾರಣೆಗೆ ಬಂಧುಗಳ ಭಯ ನಿವಾರಣೆಗೆ ವಿಷ್ಣು ಸಹಸ್ರಮ ಹೇಳ್ಕೊಳ್ಳಿ ಅಲ್ಲಿದೆಯಲ್ಲ ಭಯ ಕರೆದು ಆಶನ ಅಂತ ಯಾರು ಭಯವನ್ನು ಉಂಟು ಮಾಡ್ತಾನೋ ಅವನೇ ಭಯವನ್ನು ಬಿಡಿಸ್ತಾನಂತ ಹೀಗಾಗಿ ವಿಷ್ಣು ಸಹಸ್ರ ಪಾರಾಯಣ ತುಂಬ ಒಳ್ಳೆಯದು ಇನ್ನು ವೃಷಭ ರಾಶಿ ವೃಷಭರಾಶಿಯವರೆಗೆ ದಿವಸ ಹಣಕಾಸಿನ ತೊಡಕು ಉಂಟು ಮಾಡಿಕೊಳ್ತೀರ ಬಂಧುಗಳ ವಿಚಾರದಲ್ಲಿ ಜೊತೆಗೆ ಬಂಧುಗಳಲ್ಲಿ ಹಣದ ವ್ಯವಹಾರ ಅಷ್ಟು ಒಳ್ಳೆಯದಲ್ಲ ಈ ದಿವಸದ ಮಟ್ಟಿಗೆ ನಿಮಗೆ ತೊಡಕಾಗುತ್ತೆ ಕುಟುಂಬದಲ್ಲಿ ಮನೆಯೊಳಗೆ ಇರತಕ್ಕಂತಹ ಸದಸ್ಯರ ನಡುವೆ ಹಣಕಾಸಿನ ವ್ಯವಹಾರ ಇದ್ದರೆ ಅದರಿಂದ ತೊಡಕುಗಳು ಕಾಣ್ತಾ ಇದೆ ಈ ದಿವಸ ಸ್ವಲ್ಪ ಹುಷಾರಾಗಿರಬೇಕು ಮಾತಿನ ಘರ್ಷಣೆ ಚೆನ್ನಾಗಿ ಮಾತಾಡಲ್ಲ ಈ ದಿವಸ ನೀವು ಸ್ವಲ್ಪ ಹಾರ್ಷಾಗಿರ್ತೀರ ಸ್ವಲ್ಪ ಸಮಾಧಾನ ಬೇಕು ಇದರ ಹೊರತಾಗಿ ನಿಮಗೆ ಕೃಷಿಕರಿಗೆ ತುಂಬ ಅನುಕೂಲಕರವಾಗಿದೆ ಇನ್ನು ತಾಯಿಯ ಬಂಧುಗಳಿಂದ ಸಹಕಾರ ಚೆನ್ನಾಗಿದೆ ಒಳ್ಳೆಯ ಸೌಖ್ಯ ಪ್ರಯಾಣ ಇದೆ ಈ ಈ ದಿವಸ ಈ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ವಾಸ ಮಾಡುವಂಥ ಈ ಹಾಲು ಹೈನುಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆಲ್ಲ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲೂ ಲಾಭದಾಯಕವಾಗಿದೆ ಅನುಕೂಲವಾಗಿದೆ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ನೀವು ಅನ್ನಪೂರ್ಣೇಶ್ವರಿಗೆ ಪ್ರಾರ್ಥನೆ ಮಾಡಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ಅನುಕೂಲ ಸಹೋದರ ಸಹಕಾರ ಚೆನ್ನಾಗಿರ್ತದೆ ವೃತ್ತಿಯಲ್ಲೂ ಕೂಡ ನಿಮಗೆ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಲಾಭದಾಯಕವಾಗಿದೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದೆ ಹೀಗಾಗಿ ನೀವು ಸುದರ್ಶನ ಮಂತ್ರವನ್ನು ಹೇಳ್ಕೊಳ್ಳಿ ಜೊತೆಗೆ ಧನ್ವಂತರಿ ಪ್ರಾರ್ಥನೆ ಎರಡೂ ಅನುಕೂಲ ಆಗುತ್ತೆ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ಅನ್ನ ಸಮೃದ್ಧಿ ಚೆನ್ನಾಗಿದೆ ಕುಟುಂಬದಲ್ಲಿ ಹಣಕಾಸಿನ ಸಹಾಯ ಚೆನ್ನಾಗಿರ್ತದೆ ಮಕ್ಕಳ ಸಹಕಾರ ಚೆನ್ನಾಗಿರ್ತದೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಹೆಚ್ಚಿನ ಪಾಲು ಅನುಕೂಲ ಇದೆ ಸ್ವಲ್ಪ ವ್ಯಯ ಇದೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ತುಪ್ಪ ದಾನ ಮಾಡಿ ಅನುಕೂಲ ಆಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ವ್ಯಯ ಅಧಿಕವಾಗಿದೆ ಲಾಭವೂ ಇದೆ ಲಾಭ ವ್ಯಯ ಎರಡು ಒಟ್ಟೊಟ್ಟಿಗೆ ಸಾಗುತ್ತೆ ವೃತ್ತಿಯಲ್ಲಿ ಅನುಕೂಲಕರವಾಗಿದೆ ಆತಂಕ ಬೇಡ ಈ ದಿವಸ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು ಏರ್ಪಾಡಾಗುತ್ತೆ ಶಿವಶಕ್ತಿಯರ ಆರಾಧನೆ ಮಾಡಿ ಅನುಕೂಲ ಆಗುತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಕಿರಿಕಿರಿ ಇದೆ ವ್ಯಯ ಇದೆ ಆಪ್ತರಿಂದ ಸ್ವಲ್ಪ ಮನಸ್ತಾಪಗಳು ಉಂಟಾಗುತ್ತೆ ಮನಸ್ಸಿಗೆ ಬೇಸರ ಆಗುತ್ತೆ ಖಿನ್ನತೆ ಇದೆ ಈ ದಿವಸ ನೀವು ಕೂಡ ವಿಷ್ಣು ಸಹಸ್ರಾಮ ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಸರಿ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ ವೀಕ್ಷಕರೇ ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್